ರಾವಣ ಅಂತ ಹೇಳಿದ್ರೆ ಹತ್ತು ತಲೆ ಇವಿಲ್ಸ್ ಅಂತ ಹೇಳ್ಕೊಂಡು ನಮ್ಮ ದೇಶದಲ್ಲಿ ಸಿಂಬಲೈಸ್ ಮಾಡ್ತೀವಿ. ಹಾಗೇನೆ ನಾವು ಒಂದು ಸಿಂಬಾಲಿಕ್ ಆಗಿ ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ, ಈ ದೇಶಕ್ಕೆ ಮಾರಕವಾಗುವಂಥ ಹಲವು ಕೆಲಸಗಳನ್ನು ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಇವರು ರಾವಣನ ಒಂದು ಸಿಂಬಾಲಿಕ್ ಆಗಿ ನಾವು ತೋರಿಸಿದ್ದೀವಿ. ರಾಮನ ವಿರೋಧಿ ಅಂತ ಹೇಳಿದ್ರೆ ರಾಮನ ವಿರೋಧಿ ರಾವಣ. ಯಾಕಂತ ಹೇಳಿದ್ರೆ ರಾಮ ಕಾಲ್ಪನಿಕ ಅಂತ ಹೇಳ್ಕೊಂಡು ಇವರೇ ಅಫಿಡವಿಟ್ ಸುಪ್ರೀಂ ಕೋರ್ಟಲ್ಲಿ ಕೊಟ್ಟವರು. ಇವರು ಕಾಂಗ್ರೆಸ್ ಪಕ್ಷದವರು, ಸೋನಿಯಾ ಗಾಂಧಿಯವರ ಇದು ಅಣತಿ ಮೇರೆಗೆ ಕಾಂಗ್ರೆಸ್ ಪಕ್ಷದವರು ರಾಮ ಕಾಲ್ಪನಿಕ ಅಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಇವರು ಅಫಿಡವಿಟ್ ಅನ್ನು ಸಲ್ಲಿಸಿದರು. ಆನಂತರ ಏನಾಯಿತು, ಮೋದಿ ಅವರು ವಿನ್ ಆಗಿ ದೇಶದಲ್ಲಿ ಒಂದು ಹಿಂದೂ ಸಪೋರ್ಟಿವ್ ಒಂದು ಇಕೋಸಿಸ್ಟಮ್ ರೆಡಿ ಆದ ನಂತರ ಇವರು ಇವಾಗ ಏನಂತ ಹೇಳಿದ್ರೆ ಸಾಫ್ಟ್ ಹಿಂದುತ್ವ ಅಂತ ಹೇಳ್ಕೊಂಡು ಇಲೆಕ್ಷನ್ ಟೈಮ್ ಹಿಂದುತ್ವವನ್ನು ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ಒಪ್ಪಿಗೆ ಇಲ್ಲ. ನಾವೇನು ಹೇಳ್ತಿದ್ದೀವಿ, ಯಾವ ಧರ್ಮವನ್ನು ವಿರೋಧ ಮಾಡಿ ಅಂತ ಹೇಳ್ತಿಲ್ಲ. ಆದರೆ ನೀವು ಒಂದೇ ಒಂದು ಓಲೈಕೆಗೋಸ್ಕರ ಹಿಂದೂಗಳನ್ನು ಕೆಟ್ಟದಾಗಿ ನೋಡ್ತಿದ್ರಲ್ಲ, ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅನ್ನು ನೋಡಿದ್ರಲ್ಲ, ಅದು ನಮಗೆ ಒಪ್ಪಿಗೆ ಇಲ್ಲ. ಅದಕ್ಕೆ ಬೇಕಾದ್ರೆ ನಿಮಗೆ 10 ರೀಸನ್ಗಳನ್ನು ಉದಾಹರಣೆಗಳನ್ನು ನಾನು ಕೊಡಬಲ್ಲ.